ಐಲ ನಮಸ್ಕಾರ ಮದನ ಬೇಗೇಶ್ವಾದ. ಸೊ ಇವತ್ತು ನಾನು ಬಂದು ಪ್ರೋ ರೂಟ್ಸ್ ಅನ್ನೋದು ಒಂದು ಪರಿಶುದ್ಧವಾದ ಏನೇನ ತಯಾರಿಸುವಂತಹ ಒಂದು ಶಾಪ್ ಹತ್ರ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನಿಮಗೆ ಕುಮಾರಸ್ವಾಮಿ ಲೇಔಟ್ ಬಸ್ ಸ್ಟೇಷನ್ ಗೊತ್ತಿರುತ್ತಲ್ವಾ. ಸೊ ಅದರಿಂದ ಸ್ಟ್ರೈಟ್ ಒಂದೇ ರೋಡು, ಲೈಕ್ ಪ್ರೋ ರೂಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಲೆಫ್ಟ್ ಸಿಗುತ್ತೆ. ಆಪೋಸಿಟ್ ಬೇಕ್ ಡಿಲೈಟ್ ಅಂತ ಒಂದು ಕೇಕ್ ಶಾಪ್ ಇದೆ. ಸೊ ಅದ್ರ ಆಪೋಸಿಟ್ ಪ್ರೋ ರೋಡ್ಸ್ ಅಂತ ಇರೋದು. ಸೊ ಇನ್ನೇ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಕೆಳ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಫೋನ್ ನಂಬರು ಮತ್ತು ಇವ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಹೋಗಿ ಸ್ವಲ್ಪ ಚೆಕ್ಔಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ. ಟೋಟಲ್ ಆಗಿ ಇವರು ಶಾಪ್ ನೋಡೋಕ್ಕೆ ಯಾವ ಥರ ಇದೆ ಮತ್ತು ಯಾವ ಥರ ಎಣ್ಣೆಗಳನ್ನ ಇವ್ರು ತಯಾರಿಸ್ತಾರೆ. ಸೊ ಮೇಡಮ್ ಇದ್ದಾರೆ, ಲೈಕ್ ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಇವಾಗ ಬನ್ನಿ, ಸದ್ಯಕ್ಕೆ ಒಂದು ಶಾರ್ಟ್ ಕ್ಲಿಪ್. ಶುರು ಮಾಡಿ 3 ವರ್ಷ ಆಗಿದೆ ನಾವು. ಒಂದು ಇದು ಮೇನ್ ಪ್ಯೂರ್ ಗಾಣದೆಣ್ಣೆ ತಯಾರಿಸ್ತೀವಿ ನಾವಿಲ್ಲಿ. 9 ಥರ ಎಣ್ಣೆ ತಯಾರಿಸ್ತೀವಿ ಮತ್ತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತೇವೆ. ಮತ್ತೆ ಇದು ನಮ್ಮ ಎರಡನೇ ಯೂನಿಟ್ ಇದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ. ನಿಯರ್ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಇಂದ ಕುಮಾರಸ್ವಾಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿದೆ. ಬೇಕ್ ಡಿಲೈಟ್ ಎದುರುಗಡೆ ಇದೆ. ಇದು ಬೆಳಿಗ್ಗೆ 9 ಗಂಟೆಗೆ ಶುರು ಆಗುತ್ತೆ. ಲಂಚ್ ಬ್ರೇಕ್ ಏನಿಲ್ಲ, ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಇಲ್ಲ, ಆಲ್ಮೋಸ್ಟ್ ಆಲ್ ದ 365 ಡೇಸ್ ಓಪನ್ ಇರುತ್ತೆ, ಎಕ್ಸೆಪ್ಟ್ 1 or 2 ಡೇಸ್ ಫೆಸ್ಟಿವಲ್ ಟೈಮ್ ಅಲ್ಲೇ ಇರುತ್ತೆ. ನಮ್ಮಲ್ಲೇ 9 ಟೈಪ್ಸ್ ಆಫ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಇಲ್ಲೇನೆ. ಇನ್ನೊಂದು ಯೂನಿಟ್ ಕೂಡ ಇದೆ ನಮ್ದು ಗುಬ್ಬಳ್ಳದಲ್ಲೇ. ಅಲ್ಲಿ ಓಪನ್ ಮಾಡಿ 3 ವರ್ಷ ಆಗಿದೆ. ಇಲ್ಲಿ ಈಗ ಒಂದು 2-3 ತಿಂಗಳಾಗಿದೆ. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಗಿನ್ನೂ ಸಾಕಷ್ಟು ಯೂನಿಟ್ಸ್ ಓಪನ್ ಮಾಡ್ಬೇಕಂತ ಇದೆ. ಸೊ ನಾನು ಮತ್ತೆ ನಮ್ಮ ಕೋ ಸಿಸ್ಟರ್ ಸೇರಿಸಿ ಇದನ್ನ ಶುರು ಮಾಡಿದ್ದೇವೆ. ವಿ ಆರ್ ಹ್ಯಾಪಿ ವಿತ್ ಹ್ಯಾಪಿ ಕಸ್ಟಮರ್ಸ್. ಮೇಜರ್ ಕರ್ನಾಟಕದಲ್ಲೇ ಆಂಧ್ರದಲ್ಲೆಲ್ಲ ಕಡಲೆಕಾಯಿ ಎಣ್ಣೆನೆ ಬಳಸೋದು. ಸೊ 90% ಆಫ್ ಜನ ಕಡಲೆಕಾಯಿ ಎಣ್ಣೆನೆ ತಗೋತಾರೆ. ಮತ್ತೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕುಸುಬೆ ಎಣ್ಣೆ, ಆಲ್ಮಂಡ್ ಆಯಿಲ್, ವಾಲ್ನಟ್ ಆಯಿಲ್, ಮತ್ತೆ
ಇನ್ನು ಸಾಕಷ್ಟು ಎಣ್ಣೆಗಳು 9-10 ಟೈಪ್ಸ್ ಆಯಿಲ್ಸ್ ಇದೆ. ಹೌದು, ಅದು ಲೈಕ್ ಇವಾಗ ತುಂಬಾ ಜನ ಲೈಕ್ ಕಮೆಂಟ್ ಮಾಡೋದು ಏನು ಅಂತಂದ್ರೆ, ಸರಿ ನಿಮ್ಮ ಹತ್ರ ಎಣ್ಣೆ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ, ಆದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಎಂತ, ಎಂಡಿಂಗ್ ಪ್ರೈಸ್ ಎಂತ ಅಂತ ಕೇಳ್ತಾರೆ. ಸ್ಟಾರ್ಟಿಂಗ್ 285 rupees ಗೆ ನಮ್ಮಲ್ಲಿ ಎಣ್ಣೆ ಸಿಗುತ್ತೆ. 1 liter ಕಡಲೆಕಾಯಿ ಎಣ್ಣೆ 285 rupees ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ವಾಲ್ನಟ್ ಆಯಿಲ್ ಅದು 4900 ಇದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಕಸ್ಟಮರ್ ಬರ್ತಾರೆ ಅವ್ರಿಗೆ ಇವಾಗ ಬಂದು ಎಣ್ಣೆ ತಗೊಂಡು ಹೋದ್ರು ಅಂತಂದ್ರೆ, ಅವರೇ ಕಂಟೈನರ್ ತಗೊಂಡ್ಬರ್ಬೋದು, ನಾವು ಫಿಲ್ ಮಾಡ್ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಗ್ಲಾಸ್ ಬಾಟಲ್ ಅವೈಲಬಲ್, ಯೂಸ್ ಅಂಡ್ ಥ್ರೋ, ಮತ್ತೆ ಸ್ಟೀಲ್ ಕ್ಯಾನ್ಸ್ಗಳು ಅವೈಲಬಲ್ ಇದೆ. ಸೊ ಇಟ್ಸ್ ಮತ್ತೆ ಅವರೇ ಕಂಟೈನರ್ ತರೋದನ್ನ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ನೋಡಿ, ನಾವು ಕಡಲೆಕಾಯಿ ಹಾಕಿದೀವಿ ಇಲ್ಲಿ, ಸುಮಾರು ಒಂದು 10 kg ಕಡಲೆಕಾಯಿ ಬೀಜನ ಹಾಕಿದೀವಿ. ಈಗ 10 minutes ಆಗಿದೆ. ಕಡಲೆಕಾಯಿ ಬೀಜ ಹಾಕಿದೀವಿ, ಇನ್ನೇನು ಹಾಕಿಲ್ಲ. ಸೊ ಇಲ್ಲಿ ಗ್ರೈಂಡಿಂಗ್ ಶುರು ಆಗಿದೆ, ಇಲ್ಲಿಂದ ಆಯಿಲ್ ಬರ್ತಾ ಇದೆ. ನೋಡ್ಬೋದು ಲೈಕ್ ಅಲ್ಲಿ ಮಿಶ್ರಣ ಆಗಿ ಲೈಕ್ ಹಿಂಡಿ ಬರ್ತಾರಂತ ಎಣ್ಣೆ ಇದು. ಹಿಂಡಿ, ಸೊ ಇದು ಒಂದು ಫಿಲ್ಟ್ರೇಷನ್ ಮಾಡ್ತೀವಿ ನಾವು. ಸೊ ಇದು ನ್ಯಾಚುರಲ್ ಫಿಲ್ಟ್ರೇಷನ್. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಫಿಲ್ಟರ್ ಆಗಿ ಆಫ್ಟರ್ 2-3 days ಆದ್ಮೇಲೆ ನಾವು ಈ ಕಂಟೈನರ್ಸ್ಗಳಿಗೆ ಫಿಲ್ ಮಾಡ್ತೇವೆ. ಸೊ ಈ ಕಂಟೈನರ್ಗೆ ಫಿಲ್ ಮಾಡೋದು. ಮತ್ತೆ ಇಲ್ಲಿ ಮಿಕ್ಕಿರೋ ಹಿಂಡಿ ಎಲ್ಲ ಹಸುಗೆ, ಇಟ್ ಇಸ್ ಹಸುಗೆ ಹೋಗುತ್ತೆ. ಇಟ್ಸ್ ವೆರಿ ಹೈ ಪ್ರೋಟೀನ್. ಕಸ್ಟಮರ್ ಬರ್ತಾರೆ ಲೈಕ್ ನಾನು ಕೇಳಿರ್ಪಟ್ಟಂಗೆ ತುಂಬಾ ಜನ ಕಸ್ಟಮರ್ ಬಂದು ತಗೊಂಡಿದ್ದಾರೆ. ಸೊ ಕಸ್ಟಮರ್ ಕಡೆ ರೆಸ್ಪಾನ್ಸ್ ಯಾತ್ರ ಇದೆ? ಕಸ್ಟಮರ್ಸ್ ಕಡೆಯಿಂದ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ನಮ್ಗೆ ಸಾಕಷ್ಟು ಕಸ್ಟಮರ್ಸ್ ರಿಪೀಟ್ ಕಸ್ಟಮರ್ಸ್ ಇದ್ದಾರೆ. ಮತ್ತೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಸಾಕಷ್ಟು ಇದೆ. ಆಸ್ ಎಲ್ಲರಿಗೂ ಗೊತ್ತಿರುತ್ತೆ, ಈಗ ಹಾರ್ಟ್ ಅಟ್ಯಾಕ್, ಕೊಲೆಸ್ಟ್ರಾಲ್, PCOD, ಥೈರಾಯ್ಡ್, ಫ್ಯಾಟಿ ಲಿವರ್ ಎಲ್ಲ ಕಾಮನ್ ಪ್ರಾಬ್ಲಮ್ ಆಗಿದೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಮೇನ್ ಇದು ಬಂದೇ ಸೊಲ್ಯೂಷನ್ ಕೋಲ್ಡ್ ಪ್ರೆಸ್ ಆಯಿಲ್. ಈ ರೀಫೈಂಡ್ ಆಯಿಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಬಾಡಿಯಲ್ಲೇ ಅದು ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಹೇಗೆ ಒಂದು ಕಾರ್ಗೆ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಹೇಗೆ ಹಾಳಾಗುತ್ತೋ ಹಾಗಾಗುತ್ತೆ. ಇಟ್ ಈಸ್ ಎ ಸ್ಲೋ ಪಾಯ್ಸನ್. ಸೊ ನಮ್ಮ ಸಜೆಷನ್, ಎವ್ರಿಬಡಿ ಹ್ಯಾಸ್ ಟು ಚೇಂಜ್ ಟು ಕೋಲ್ಡ್ ಪ್ರೆಸ್ ಆಯಿಲ್. ಸೊ ಕಾಣದ ಎಣ್ಣೆ ಸಿಗಂತದ ಸರ್, ಯಾವ್ದೇ ತರ ಇವಾಗ ಲೈಕ್ ಕಲ್ಬೆರಕೆ ಇಲ್ವೇ ಇಲ್ಲ, ಯಾವ್ದೇ ಫ್ಲೇವರ್ಸ್ ಆಗಿರ್ಬೋದು. ಹೌದೌದು, ಮತ್ತೊಂದು ಇನ್ನೊಂದು ಆಗಿರ್ಬೋದು. ಇವಾಗ ಪ್ರಿಸರ್ವೇಟಿವ್ಸ್ ಕೂಡ ನಾವು ಹಾಕೋದಿಲ್ಲ ಇದಕ್ಕೆ, ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಫ್ರೀ ಆಗಿರೋ ಎಣ್ಣೆಗಳು ಸಿಗುತ್ತೆ. ಇದೇನಂದ್ರೆ ಫ್ರೆಶ್ ಆಗಿ ತಗೊಂಡ್ಬೇಕು, ಫ್ರೆಶ್ ಆಗಿ ಯೂಸ್ ಮಾಡ್ಬೇಕು. ವಿತಿನ್ 6 months ನಾವು ಯೂಸ್ ಮಾಡ್ಬೇಕು. ಅಂಡ್ ಇದಕ್ಕೆಲ್ಲ ಟೆಸ್ಟ್ ಕೂಡ ಮಾಡ್ತಿದೀವಿ, ಅಂದ್ರೆ 6 months ಇಡ್ಬೋದಾ, ಇದ್ರದ್ದು ಏನೇನು ಕಂಟೆಂಟ್ ಹೆಂಗಿದೆ ಅಂತ ಎಲ್ಲ ಟೆಸ್ಟ್ಗಳನ್ನೂ ಮಾಡ್ತಿದೀವಿ. ಆಗಿದೆ. ಆಗಿದೆ. ಥ್ಯಾಂಕ್ ಯು.